ओम नमो भगवते वासुदेवाय। धन्वंतरिये अमृतकलशहस्ताय वज्रचौलकहस्ताय सर्वमय विनाशाय त्रैलोक्यनाथये महाविष्णवे स्वाहा। ओम नमो भगवते वासुदेवाय। सिद्धलिंगा ನಿನ್ನ ಭಕ್ತಿಗೆ ನಿನ್ನ ಸ್ತುತಿಗೆ ಪ್ರಸನ್ನನಾಗಿರುವ ಸಿದ್ಧಲಿಂಗ ಭಗವಂತ, ನೀನು ಮುಂದೆ ನಾನೇನು ನಿವೇದನೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಮಠದಲ್ಲಿ ಏನಾಗಿದೆ ಅನ್ನೋದು ನಿನಗೆ ಗೊತ್ತಿದೆ. ನಿನ್ನ ಶ್ರೀಮಠದ ಸಮಸ್ಯೆಯನ್ನು ನಿವಾರಣೆ ಮಾಡಲೆಂದೇ ನಾನು ಬಂದಿರುವೆನು ಸಿದ್ಧಲಿಂಗ. ಧನ್ಯೋಸ್ಮಿ ಧನ್ವಂತ್ರಿ, ಧನ್ಯೋಸ್ಮಿ. ನಿನ್ನಂತಹ ಸಚ್ಚಾರಿತ್ರ್ಯ ಇರುವ ಶರಣನ ದರ್ಶನ ದೊರಕಿದ್ದು ಒಂದು ರೀತಿಯ ಭಾಗ್ಯ. ಭಕ್ತರಿಗೆ ಭಗವಂತನನ್ನು ಕಾಣೋದು ಭಾಗ್ಯ, ಸೌಭಾಗ್ಯ. ಭಗವಂತನಿಗೂ ಭಕ್ತನನ್ನು ಕಾಣುವ ಆತುರ ಇದ್ದೇ ಇರುತ್ತದೆ ಸಿದ್ಧಲಿಂಗ. ನಿನ್ನ ಕೀರ್ತಿ ಸಪ್ತ ಲೋಕಗಳಲ್ಲೂ ಹರಡಿ ಆರಾಧಿಸ್ತಾ ಇದೆ. ಹಾಗೆ ನಿನ್ನ ಬಗ್ಗೆ ಕೇಳಿದಾಗಲೆಲ್ಲ ನಿನ್ನನ್ನು ಕಾಣಬೇಕು ಅನ್ನೋ ಹಂಬಲ ನನ್ನ ಕಾಡ್ತಾ ಇತ್ತು. ಅದು ಈ ಮೂಲಕ ಈಡೇರಿತು. ಆ ಊರ್ಮಿಳ ನಿನ್ನ ಬಳಿ ಆಶ್ರಯಕ್ಕೆ ಬಂದಿದ್ದು. ಅದರಿಂದ ಇಂದ್ರ, ಅಗ್ನಿ, ವಾಯು, ವರುಣ, ಕುಬೇರ ನಿನ್ನ ಮೇಲೆ ಕೋಪಗೊಂಡಿದ್ದು. ಅಗ್ನಿ ನಿನ್ನ ಶ್ರೀಮಠದ ಗಾಳಿಯನ್ನು ವಿಷಗಾಳಿಯನ್ನಾಗಿ ಪರಿವರ್ತಿಸಿದ್ದು. ಇದರಿಂದ ನಿನ್ನ ಶ್ರೀಮಠದಲ್ಲಿ ಇರುವ ಎಲ್ಲ ಭಕ್ತರು ಪ್ರಜ್ಞೆಯನ್ನು ಕಳೆದುಕೊಂಡಿದ್ದು ನನಗೆ ತಿಳಿದಿದೆ. ಅವರ ಆರೋಗ್ಯದ ಬಗ್ಗೆ ನಿನಗೆ ಯಾವ ಚಿಂತೆಯೂ ಬೇಡ, ಆತಂಕವೂ ಬೇಡ. ಮತ್ತೆ ಅವರೆಲ್ಲರೂ ಆರೋಗ್ಯವಂತರಾಗುತ್ತಾರೆ, ಚೇತರಿಸಿಕೊಳ್ಳುತ್ತಾರೆ. ಅದನ್ನೇ ನಾನು ನಿನ್ನಲ್ಲಿ ಬೇಡ್ತಾ ಇರೋದು. ನೀನು ಎಂದಾದರೂ ಶಿವನಲ್ಲೇ ಆಗಲಿ, ಇನ್ಯಾವ ದೇವಾನು ದೇವತೆಗಳಿಂದಲೇ ಆಗಲಿ, ನಿನ್ನ ಸ್ವಂತಕ್ಕೆ ಸ್ವಾರ್ಥಕ್ಕೆ ಬೇಡಿಲ್ಲ ಎನ್ನುವುದು ನನಗೆ ತಿಳಿದಿದೆ. ನಿನ್ನಂತಹ ಸಹೃದಯ ಶರಣ ಭೂಮಿಯಲ್ಲಿ ಇರುವುದೇ ಅಪರೂಪ. ನಿನ್ನ ಭಕ್ತರನ್ನು ನೋಡೋಣವೇ? ಹಾ, ಅಗತ್ಯವಾಗಿ ಬನ್ನಿ.